ಈಗ ನಾನು ನಿಮಗೆ ಮನೆಯಲ್ಲಿಯೇ ಪಿಜ್ಜಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಆ್ಯಕ್ಚುಲಿ ನಾವು ಪಿಜ್ಜಾ ಅಂದರೆ ಬೇಸ್ ನಾವು ಮನೆಯಲ್ಲಿ ಮಾಡಲ್ಲ. ಈ ಥರ ನೋಡಿ, ಈ ಥರ ಪಿಜ್ಜಾ ಬೇಸ್ ನಮಗೆ ಅಂಗಡಿಯಲ್ಲಿ ಸಿಗುತ್ತೆ. ಇದನ್ನು ಇದರಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನಾವು ಮನೆಯಲ್ಲೇ ಬೇಸ್ ಮಾಡಿ ಮಾಡ್ಬೋದು, ಬಟ್ ಅದು ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ನಾನು ಯಾವಾಗಲೂ ಈ ಥರ ಪಿಜ್ಜಾ ಬೇಸ್ ಅಂಗಡಿಯಿಂದ ತಂದರೆ ಮಾಡ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇದು ನೋಡಿ, ಇದು ಕ್ಯಾಪ್ಸಿಕಮ್, ಇದು ನನ್ನ ಮಗಳು ಅಂಗಡಿಯಿಂದ ತಂದಿದ್ದು, ಬೇರೆ ಬೇರೆ ಕಲರ್ದು, ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಪಿಜ್ಜಾದಲ್ಲಿ ಅಂದ್ಬಿಟ್ಟು. ಇದು ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್, ರೆಡ್ ಕಲರ್ ಕ್ಯಾಪ್ಸಿಕಮ್, ಗ್ರೀನ್ ಕಲರ್ ಕ್ಯಾಪ್ಸಿಕಮ್, ಇದು ಇದು ಕಾರ್ನು, ಆಮೇಲೆ ಈರುಳ್ಳಿ, ಟೊಮ್ಯಾಟೊ, ಉಪ್ಪು, ಆಮೇಲೆ ಇದು ಹರ್ಬ್ಸು, ಇದು ಹರ್ಬು, ಇದು ರೆಡ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಫ್ಲೇಕ್ಸು, ಆಮೇಲೆ ಇದು ರೆಡ್ ಚಿಲ್ಲಿ ಪೌಡರ್. ಇದು ಈ ಥರ ನೋಡಿ, ಡೆಲ್ ಮಾಂಟೆ ಅವ್ರದ್ದು ಒಂದು ಪಿಜ್ಜಾ ಮತ್ತು ಪಾಸ್ತಾ ಸಾಸ್ ಅಂತ ಸಿಗುತ್ತೆ ಇದು. ಆಮೇಲೆ ಉಪ್ಪು, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಬೇಕಾದ್ರೆ ನೀವು ಬರೇ ಗಾರ್ಲಿಕ್ಕು ಕಟ್ ಮಾಡಿ ಇಟ್ಕೋಬೋದು. ಈಗ ನಾನು ಹೇಗೆ ಮಾಡೋದು ಅಂತ ನನಗೆ ಹೇಳ್ಕೊಡ್ತೇನೆ. ಫಸ್ಟಿಗೆ ಬಾಣಲೆಯನ್ನು ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಇವಾಗ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಇದಕ್ಕೆ ಈರುಳ್ಳಿ ಹಾಕೋಣ. ಇವಾಗ ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡಿ, ಇದೇ ಜಾಸ್ತಿ ಹೊತ್ತು ಫ್ರೈ ಆಗ್ಬೇಕಾಗಿಲ್ಲ. ಈ ತರ ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡಿ, ಆಮೇಲೆ ಅದರ ಮೇಲೆ ಇದೆಲ್ಲ ಸ್ವಲ್ಪ ಹಸಿ ಹಸಿ ಇದ್ರೇನೆ ಚೆನ್ನಾಗಿರುತ್ತೆ. ಅದರಲ್ಲಿ ಇವಾಗ ಇದೆಲ್ಲ ಸೇರಿಸ್ಕೊಳ್ಳೋಣ, ಗ್ರೀನ್ ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್, ಆಮೇಲೆ ನಿಮ್ ತರಕಾರಿ ನಿಮ್ ಇಷ್ಟ ಪ್ರಕಾರ ಕಟ್ ಮಾಡ್ಕೋಬಹುದು, ದೊಡ್ಡದು ಚಿಕ್ಕದು ಹೆಂಗ್ ಬೇಕು ಹಂಗೆ. ಇದು ಸ್ವಲ್ಪ ಫ್ರೈ ಆಗಲಿ ಒಂದು ಎರಡು ಸೆಕೆಂಡ್ಗಳ ಕಾಲ ಫ್ರೈ ಮಾಡೋಣ. ಈ ಫ್ರೈ ಆಗೋದಕ್ಕೆ ಹೆಲ್ಪ್ ಆಗತ್ತೆ, ಬೇಗ ಬೇಗ ಫ್ರೈ ಆಗೋಕ್ಕೆ ಒಂದು ಚಮಚದಷ್ಟು ಉಪ್ಪು ಹಾಕೋದು. ನಾನು ಪಲ್ಯ ಥರ ಮಾಡಿ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಈಗಿವಾಗ ಈ ಪಿಜ್ಜಾ ಮೇಲೇನೆ ಚೀಸ್ ಹಾಕಿ ಅದ್ರ ಮೇಲೆ ಒಂದೊಂದೇ ತರಕಾರಿ ಇಟ್ಟರೆ ಅದು ಅಷ್ಟು ಚೆನ್ನಾಗಾಗಲ್ಲ, ಅಂದರೆ ನಮಗೆ ತರಕಾರಿ ಎಲ್ಲ ಅಷ್ಟು ತಿನ್ನಕ್ ಸಿಗಲ್ಲ. ಈ ಥರ ನೀವು ಮಾಡಿದ್ರೆ ನಿಮಗೆ ಬೇಕಾದಷ್ಟು ತರಕಾರಿಗಳು ಅದರಲ್ಲಿ ತಿನ್ನಕ್ ಸಿಗುತ್ತೆ, ಆಮೇಲೆ ಒಂದು ಪಿಜ್ಜಾ ತಿನ್ನುವಷ್ಟರಲ್ಲೇ ಹೊಟ್ಟೆ ತುಂಬುತ್ತೆ. ಅದಕ್ಕೆ ಈ ಥರ ಮಾಡಿ, ನೀವು ಈ ಥರ ಮಾಡಿ ನೋಡಿ, ಈ ಥರ ಪಲ್ಯ ಮಾಡಿ ಅದರಲ್ಲಿ ಅದರ ಮೇಲೆ ಈ ಪಿಜ್ಜಾ ಬೇಸ್ ಮೇಲೆ ಈ ಪಲ್ಯ ಇಟ್ಟು ಆ ಹಿಂಗೆ ಮಾಡಿ ನೋಡಿ, ಇದು ತುಂಬ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಇದು ನಮ್ಗೆ ಒಂಥರ ತಿನ್ನಕ್ಕೆ ಸಿಗುತ್ತೆ, ಸ್ವಲ್ಪ ಫಿಲ್ಲಿಂಗ್ ಇರುತ್ತೆ. ಈಗ ಇದು ಟೊಮೆಟೊನ ಹಾಕ್ಕೊಳ್ಳೋಣ. ಟೊಮೆಟೊ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ. ಕಾಲು ಚಮಚ ಸಾಕು, ಯಾಕಂದ್ರೆ ನೀವು ಪೆಪ್ಪರ್ ಪೌಡರ್ ಹಾಕೋಬಹುದು ನಿಮ್ಮ ಇಷ್ಟ. ಈಗ ಇದೊಂದು ಎರಡು ನಿಮಿಷಗಳ ಕಾಲ ಬೇಯಿಲಿ, ಆಮೇಲೆ ಇದರ ಮೇಲೆ ಈ ಟೊಮೆಟೊ ಸಾಸು ಲಾಸ್ಟ್ ಕೊನೆಗೆ ಹಾಕೋಣ. ಇದು ನೋಡಿ, ನಾನು ಯಾವಾಗಲೂ ಕಿಸಾಂದು ಟೊಮೆಟೊ ಕೆಚ್ಚಪ್ಪೆ ತರ್ತೀನಿ, ಅದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಜಾಸ್ತಿ ಬೇಯಬಾರ್ದು. ನಾವು ಹೇಗೆ ಬೇರೆ ಪಲ್ಯಗಳಿಗೆಲ್ಲ ಬೇಯಿಸ್ತೀವಲ್ಲ ಹಂಗೆ ಬೇಯಬಾರ್ದು, ಇದು ಅರ್ಧ ಅರ್ಧ ಬೇಯಬೇಕು, ಅವಾಗಲೇ ಆ ಪಿಜ್ಜಾಗೆ ಟೇಸ್ಟ್ ಬರುತ್ತೆ. ಇನ್ನೊಂದು ಎರಡು ನಿಮಿಷಗಳ ಕಾಲ ಇದು ಬೇಯಲಿ. ಈಗ ಇದು ನೋಡಿ, ಅರ್ಧ ಅರ್ಧ ಬೆಂದಿದೆ, ಇದೀಗ ಆಗಿದೆ. ಇದರ ಮೇಲೆ ನಾವೊಂದು ಸ್ವಲ್ಪ ಸಾಸ್ ಹಾಕೋಣ ಟೇಸ್ಟ್ ಬರೋಕ್ಕೆ. ಇದು ಇಂಡಿಯನ್ ಸ್ಟೈಲ್ ಪಿಜ್ಜಾ, ಪೂರ್ತಿ ಇಟಾಲಿಯನ್ ಸ್ಟೈಲ್ ಪಿಜ್ಜಾ ಅಲ್ಲ ಇದು. ನಮಗೆ ಇಂಡಿಯನ್ಸ್ಗೆ ನೋಡಿ ಹೇಗೆ ಟೇಸ್ಟ್ ಬೇಕು ಹಾಗೆ ಮಾಡಿದ್ದೀನಿ. ಇಂಡಿಯನ್ಸ್ ಇಟಾಲಿಯನ್ ಎಲ್ಲ ಐಟಮ್ಸ್ ಇಷ್ಟಪಡೋ, ಅಂದರೆ ಅವ್ರ ಸ್ಟೈಲಲ್ಲಿ ಮಾಡಿದರೆ ಇಂಡಿಯನ್ಸ್ ಅಷ್ಟು ಇಷ್ಟಪಡೋ. ಇದು ಇಂಡಿಯನ್ ಸ್ಟೈಲಲ್ಲಿ ಮಾಡಿರೋದು ಪಿಜ್ಜಾ. ಈಗ ಇಲ್ಲಿ ತವೆ ಆನ್ ಮಾಡಿದ್ದೀನಿ, ಅದಕ್ಕೆ ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಅದೇ ಹೇಳಿದೆ ಅಲ್ವ, ಇಂಡಿಯನ್ ಸ್ಟೈಲ್ ಪಿಜ್ಜಾ ಇದು, ಟೇಸ್ಟಿ ಆಗಿರುತ್ತೆ. ಬಟ್ ನೋಡಿ, ಮಾಡಿ ನೋಡಿ ನೀವು ಎಷ್ಟು ಚೆನ್ನಾಗಿರುತ್ತೆ.
ಈಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಇದು ಇವಾಗ ಪಿಜ್ಜಾ ಬೇಸ್ ಈ ತರದ ಸಿಗುತ್ತೆ ನಿಮಗೆ ತುಂಬಾ ಕಮ್ಮಿಗೆನೇ ಸಿಗುತ್ತೆ ಇದರ ಮೇಲೆ ಇದನ್ನ ಹಿಡಿಯೋಣ ಆಮೇಲೆ ಇದರ ಮೇಲೆ ಮೋಜರೆಲ್ಲಾ ಚೀಸ್ ಅಂತ ಸಿಗುತ್ತೆ ಅಂಗಡಿಯಲ್ಲಿ ಗೋವರ್ಧನ್ ನಂದಿನಿ ಎಲ್ಲಾ ಕಂಪನಿ ಅವರದು ಸಿಗುತ್ತೆ ಅದನ್ನ ಇದರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ ಮೊದಲು ಪಿಜ್ಜಾ ಸಾಸ್ ಅಂತ ಸಿಗುತ್ತೆ ಅದನ್ನ ಸ್ಪ್ರೆಡ್ ಮಾಡ್ಕೊಳ್ಳೋಣ ಹೀಗೆ ನೋಡಿ ಕಲರ್ಫುಲ್ ಆಗಿ ಕಾಣುತ್ತೆ ಮಕ್ಕಳಂತೂ ಇದನ್ನ ಸಖತ್ತು ಇಷ್ಟಪಡ್ತಾರೆ ಆಕ್ಚುಲಿ ಡಾಮಿನೋಸ್ ಅವರ ಪಿಜ್ಜಾ ಸಿಗುತ್ತೆ ನೋಡಿ ಅದಕ್ಕಿಂತ ಇದು ಟೇಸ್ಟಿ ಆಗಿದೆ ಯಾಕೆಂದ್ರೆ ಇದರಲ್ಲಿ ವೆಜಿಟೇಬಲ್ಸ್ ಜಾಸ್ತಿ ಇರುತ್ತೆ ಟೇಸ್ಟಿ ಆಗಿರುತ್ತೆ ಅಂತ ಇದು ಸರಿ ಇವಾಗ ಇದರ ಮೇಲೆ ಚೀಸ್ ಹಾಕೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಇಷ್ಟ ಪ್ರಕಾರವಾಗಿ ಹಾಕೋ ಚೀಸ್ ಕೆಲವರಿಗೆ ಜಾಸ್ತಿ ಚೀಸ್ ಇಷ್ಟ ಕೆಲವರಿಗೆ ಕಮ್ಮಿ ಇಷ್ಟ ನಾನು ಇವಾಗ ಇಷ್ಟೇ ಹಾಕೊಳ್ತಾ ಇದ್ದೀನಿ ಯಾಕೆಂದ್ರೆ ನನಗೆ ಚೀಸ್ ತುಂಬಾ ಅತ್ಯಂತ ಇಷ್ಟ ಆಯ್ತು ಅದರ ಮೇಲೆ ಇವಾಗ ಈ ವೆಜಿಟೇಬಲ್ಸ್ ನ ಹಾಕೊಳ್ಳೋಣ ನೋಡಿ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಾಮಿನೋಸ್ ಪಿಜ್ಜಾದಲ್ಲಿ ಒಂದೋ ಎರಡೋ ತರಕಾರಿ ಇರುತ್ತೆ ಇದು ನೋಡಿ ಹೆಲ್ದಿ ಆಕ್ಚುಲಿ ಮಕ್ಕಳಿಗೆಲ್ಲ ಈ ತರ ನೀವು ಪಿಜ್ಜಾ ಮಾಡ್ಕೊಡಿ ಅವಾಗ ತರಕಾರಿ ಎಲ್ಲ ಚೆನ್ನಾಗಿ ಹೊಟ್ಟೆಗೆ ಹೋಗುತ್ತೆ ಈಗ ಇದನ್ನ ಹೀಗೆ ಮಾಡಿ ಸಿಮ್ ಅಲ್ಲಿ 2 ನಿಮಿಷ ಇಟ್ಬಿಡಿ 2 ನಿಮಿಷ ಇಟ್ಟಾಗ ಏನಾಗುತ್ತೆ ಚೀಸ್ ಇದೆಯಲ್ಲ ಅದು ಮೆಲ್ಟ್ ಆಗಿಬಿಡುತ್ತೆ ಅವಾಗ ಪಿಜ್ಜಾ ಆಗಿದೆ ಅಂತ ಇದನ್ನ ನೀವು ಫುಲ್ ಫ್ಲೇಮ್ ಅಲ್ಲಿ ಇಡಕ್ಕೆ ಹೋಗಬೇಡಿ ಇದನ್ನ ಫುಲ್ ಫ್ಲೇಮ್ ಅಲ್ಲಿ ಇಟ್ರೆ ಏನಾಗುತ್ತೆ ಕೆಳಗಡೆ ತಳೆ ಹಿಡ್ಕೊಂಡು ಬಿಡುತ್ತೆ ಮೈದಾ ಅಲ್ವಾ ಇದು ಮೈದಾ ಆಗಿರೋದ್ರಿಂದ ಇದು ತುಂಬಾ ಸ್ವಲ್ಪ ಬೇಗನೆ ತಳೆ ಹಿಡಿಯೋದು ಚಾನ್ಸಸ್ ಇರುತ್ತೆ ಸೋ ನೀವು ಏನ್ ಮಾಡಬೇಕು ಆಗಿದೆ ಇಲ್ವಾ ಅಂತ ನೋಡಕ್ಕೆ ಇದನ್ನ ಈ ತರ ಸ್ವಲ್ಪ ಮೇಲಕ್ಕೆ ಎತ್ತಿಕೊಂಡು ಹಿಂಗ್ ಮಾಡಿ ನೋಡಬೇಕು ಕೆಳಗಡೆ ಹೇಗೆ ಬ್ರೌನ್ ಆಗಿದ ಅಂತ ಎರಡು ನಿಮಿಷಗಳ ಕಾಲ ಇನ್ನು ಒಂದು ನಿಮಿಷ ಇರಲಿಟ್ಟು ಈ ತರ ಮುಚ್ಚಿ ಯಾವಾಗಲೂ ನೀವು ಕ್ಯಾಪ್ಸಿಕಮ್ ಏನೋ ಬೇರೆ ಬೇರೆ ಕಲರ್ ತರಬೇಕಾಗಿಲ್ಲ ಮಕ್ಕಳೇ ಈ ತರ ಮಾಡಿದ್ರೆ ತುಂಬಾ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾನು ಬೇರೆ ಬೇರೆ ಕಲರ್ ಕ್ಯಾಪ್ಸಿಕಮ್ ತಂದಿರೋದು ಇದ್ ನೋಡಿ ಈ ಪಲ್ಯ ನೋಡಿ ಎಷ್ಟು ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಪಿಜ್ಜಾ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಅಂತ ನೋಡಿ ನೋಡಿ ಚೆನ್ನಾಗಿ ಕಲರ್ಫುಲ್ ಆಗಿ ಈಗ ನೀವು ಇದ್ರ ಮೇಲೆ ಈ ನೋಡಿ ಈ ರೀತಿಯಾಗಿ ನೋಡಿ ರೆಡ್ ಚಿಲ್ಲಿ ಫ್ಲೇಕ್ಸ್ ಆಮೇಲೆ ಈ ತರ ಹರ್ಬ್ಸ್ ಮ್ಯಾಕ್ಸಿಕನ್ ಹರ್ಬ್ಸ್ ಅಂತ ಸಿಗುತ್ತೆ ಇದನ್ನೆಲ್ಲ ಸ್ವಲ್ಪ ಈ ತರ ಸ್ಪ್ರಿಂಕಲ್ ಮಾಡಿ ರೆಡ್ ಚಿಲ್ಲಿ ಫ್ಲೇಕ್ಸ್ ಯಾಕಂದ್ರೆ ಸ್ವಲ್ಪ ಖಾರ ಬರುತ್ತೆ ಇದೇನ್ ಜಾಸ್ತಿ ಖಾರ ಬರಲ್ಲ ಇವಾಗ ನೋಡಿ ಪಿಜ್ಜಾ ರೆಡಿ ಆಗಿದೆ ಈಗ ನಾವಿದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ಳೋಣ ನೋಡಿ ಈ ತರ ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಪಿಜ್ಜಾ ಕಾಣಿಸ್ತಾ ಇದೆ ಇದು ಪಿಜ್ಜಾ ಕಟ್ಟರ್ ನಿಮಗೆ ಎಲ್ಲಿ ಬೇಕಾದ್ರೂ ಶಾಪಲ್ಲಿ ಸಿಗುತ್ತೆ ಇದರಲ್ಲಿ ಇದನ್ನ ಇವಾಗ ಕಟ್ ಮಾಡ್ಕೊಳ್ಳಿ ನಾನು ಮನೆಯಲ್ಲಿ ಪಿಜ್ಜಾ ಬೇಸ್ ಮಾಡಿನೂ ಮಾಡಿದ್ದೀನಿ ಪಿಜ್ಜಾ ಬಟ್ ಅದು ಈ ಟೇಸ್ಟ್ ಬರಲ್ಲ ಇದು ತುಂಬ ಟೇಸ್ಟ್ ಆಗಿರುತ್ತೆ ಈಗ ಮಾಡಿದ್ರೆ ಈ ರೀತಿಯಾಗಿ ಪಿಜ್ಜಾ ಕಟ್ಟರಲ್ಲಿ ಕಟ್ ಮಾಡ್ಕೊಳ್ಳಿ ಈಗ ರೆಡಿಯಾಗಿದೆ ಪಿಜ್ಜಾ ತಿನ್ನೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪಿಜ್ಜಾ ಕಲರ್ಫುಲ್ ಆಗಿ ಚೆನ್ನಾಗಿ ನಿಮಗೆ ನನ್ನ ಚಾನಲ್ ಇಷ್ಟ ಆದರೆ ಅಕ್ಕ ಚಿಪ್ಪಡಂಕ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಲು